ಬೆಳಗಾಂ ಜಿಲ್ಲೆಯ ಯರಗಡ್ಡಿ ತಾಲೂಕಿನ ಮಾಡಂಗಿರಿ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಸವದತ್ತಿ ತಾಲೂಕ್ ಪಂಚಾಯತಿ ಇಒ ಅವರ ಈ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸುಮಾರು 6 ಗುಂಟೆ ಎನ್ಎ ಪ್ಲಾಟ್ ಅನ್ನ 3 ಕೋಟಿ ರೂಪಾಯಿ ಬೇರೆದವರಿಗೆ ಮಾರಾಟ ಮಾಡಿರ್ತಾರೆ. ಈಗಾಗಲೇ ಅವ್ರ ಮೇಲೆ ನಮ್ಮ ಲೋಕಾಯುಕ್ತದಲ್ಲಿ ಸಹ ದೂರು ದಾಖಲೆ ಆಗಿದೆ, ಮುರುಗೋಡು ಪೊಲೀಸ್ನಲ್ಲಿ ಸಹ ದೂರು ದಾಖಲೆ ಆಗಿದೆ. ಮತ್ ಬಾಂಡ್ ಫೇಕ್ ಅಂತ ಹೇಳಿ ಈಗೇನು ಬಾಂಡ್ ಹೆಡ್ ಆಫೀಸ್ ಇಲ್ಲ ಬೆಂಗಳೂರು ಅವರ ನಮ್ಗೊಂದು ರಿಪೋರ್ಟ್ ಮಾಡಿದಾರ, ಇದು ಬಾಂಡ್ ಫೇಕ್ ಇದೆ, ಇದು ನಕಲಿ ಸೃಷ್ಟಿ ಮಾಡಿದಾರ ಅಂತೇಳಿ ಈಗಾಗಲೇ ಒಂದು ರಿಪೋರ್ಟ್ ಕೊಟ್ಟಾರ. ಈ ರಿಪೋರ್ಟ್ಗಳನ್ನ ಎಲ್ಲಾನು ಸಹ ನಾವು ಇಲಾಖೆಗೆ ತಲುಪಿಸಿದ್ದೀವಿ. ತಕ್ಷಣ ನೀವು ಅದನ್ನ ಪರಿಶೀಲನೆ ಮಾಡಿ ಮತ್ತ ಪಿಡಿಒ ಮತ್ತು ತಾಲೂಕು ಪಂಚಾಯತಿ ಅವರು ವಜಾ ಮಾಡಬೇಕು ಸೇವೆ ಅಂದ್ರ. ನಂತರ ಸರ್ಕಾರದಿಂದ ಏನ್ ಆದಾಯ ಬರ್ಬೇಕಲ್ಲ, ಕೆಲವು ಇದು ಒಂದ ಪ್ರಕರಣ ಸುಮಾರು 8 ರಿಂದ 9 ಪ್ರಕರಣ ಯಾರು ಬಿಲ್ಡರ್ಗಳಲ್ಲಿ ಪ್ಲಾಟ್ ಮಾಡಿದಾರಲ್ಲ ಆ ಪ್ಲಾಟ್ ಗಳನ್ನ ಏನ್ ಮಾಡ್ತಾರ ಅಂದ್ರ ಎನಿ ಆದಂತರ ಕೆಜಿಪಿ ಆಗ ಧಾರವಾಡದಲ್ಲಿ ಕೆಜಿಪಿ ಆಗಲ್ಲ ಎನಿಯ ಮೇಲನ ಬೇರೆದವ್ರಿಗೆ ಪರಭಾರೆ ಮಾಡಿದಾರ. ಕೆಜಿಪಿ ಆಗುದ್ರಿಂದ ಸರ್ಕಾರಕ್ಕೆ ರೆವಿನ್ಯೂ ಜಾಸ್ತಿ ಬರತಿ, ಇವ್ರ ಲಂಚ ರೂಪದಲ್ಲಿ ಪ್ಲಾಟ್ ಗಳನ್ನ ಪಡೆದ ಬೇರೆದವ್ರಿಗೆ ಮಾರಾಟ ಮಾಡಕ ಸತತವಾಗಿ ಪ್ರಯತ್ನ ಮಾಡಿದಾರ. ಸುಮಾರು ವರ್ಷ ಅಂದ್ರೆ ಇವ್ರು ಇಲ್ಲೇ ಇದೇ ಜಾಗದಲ್ಲೇನ ಇದ್ದುಕೊಂಡ ಇಂತ ನಕಲಿ ದಾಖಲೆ ಸೃಷ್ಟಿ ಮಾಡುವುದ ಒಂದ್ ಜಾಲನ ಸಹ ಬೆಳಗಾವಿ ಜಿಲ್ಲೆಯಲ್ಲಿದೆ. ಇದನ್ನ ತಕ್ಷಣ ಜಿಲ್ಲಾಡಳಿತ ಮತ್ತೆ ಎಸ್ ಪಿ ಅವರು ಹೆಚ್ಚಿನ ಗಮನ ಹರಿಸಿ ಈ ಯಾರ ನಕಲಿ ಬಾಂಡ್ ರೆಡಿ ಮಾಡಿದಾರಲ್ಲ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಅವ್ರು ಬಂಧಿಸಬೇಕು. ಜಿಲ್ಲೆಯಲ್ಲಿ ಇಂತ ಘಟನೆ ನಡೀಲಿ ತಡೆಗಟ್ಟಬೇಕಂದ್ರೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್. ಸರ್ 8 ರಿಂದ 9 ಪ್ರಕರಣ ಇದೆ. ಇವತ್ ಒಂದ್ ಪ್ರಕರಣ ನಾವು ಎಲ್ಲಾ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದೀವಿ ಮತ್ತೆ ಎಫ್ಐಆರ್ ಮಾಡಿದ್ವಿ ಲೋಕಾಯುಕ್ತದಲ್ಲಿ ಮತ್ತೆ ಮುರುಗೋಡು ಪೊಲೀಸ್ ನಲ್ಲಿ ಎಫ್ಐಆರ್ ಆಗಿದೆ. ಸಿಒ ಅವ್ರಿಗೂ ಸಹ ದೂರ್ ಕೊಟ್ಟಿದ್ವಿ, ತಾಲೂಕ್ ಪಂಚಾಯತ್ ಇಒ ಅವ್ರಿಗೂ ಸಹ ಇದನ್ನ ಪರಿಶೀಲನೆ ಮಾಡ್ಬೇಕಂದಾಗ ಅವ್ರು ಪರಿಶೀಲನೆ ಮಾಡೋದ ಪ್ಲಾನ್ ಮಾಡುವಂತ ಕೆಲಸ ಮಾಡಿದಾರ. ಮತ್ತೆ ಏನ್ ಮುರುಗೋಡು ಸಿಪಿಐ ಅವ್ರದಾರಲ್ಲ ಅವ್ರು ಯಾವ್ದೇ ಕ್ರಮ ತಗೊಲ್ದ ಊಟ ಮಾಡಿ ಬೆಚ್ಚಂಗ್ ಹೊಚ್ಕೊಂಡ್ ಮಲ್ಕೊಂಡಾರ. ಯಾರು ಏನ್ ಮಾಡ್ತಾರ ಮಾಡ್ಲಿ, ನಾವು ಸರ್ಕಾರದ ಸಂಬಳ ಕೊಡ್ತಾರ ಅನ್ನೋ ಲೆಕ್ಕಕ್ಕೆ ಅವ್ರ ವರ್ತನೆ ಇದ್ರದ ತಪ್ಪ ಕಲ್ಪನೆ. ಅವ್ರ ತಕ್ಷಣ ಎಚ್ಚೆತ್ಕೊಳ್ಳದೆ ಇದ್ರ ನಾವ್ ಇದನ್ನ ನಿರಂತರವಾಗಿ ಹೋರಾಟ ಮುಂದುವರಿಸ್ತೀವಿ. ಬಾಂಡ್ ಫೇಕ್ ಇದೆ, ನಕಲಿ ಬಾಂಡ್ ಈ ಸ್ಟಾಂಪ್ ಏನಿದಿಲ್ಲ ಅದು ಫೇಕ್ ಬಾಂಡ್ ರೆಡಿ ಮಾಡ್ಕೇಶ್ ಪರವಾರಿ ಮಾಡಿದಾರೆ.